ವಿದ್ಯಾರ್ಥಿಗಳೇ, ಇಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಒಂದು ಬೋರ್ಡ್ ಪರೀಕ್ಷೆಯ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, 2021 ಆಲ್ರೆಡಿ ಈ ಶಿಕ್ಷಣ ಸಚಿವರು ನಿಗದಿಪಡಿಸಿದರು ಯಾವುದು ಸೆಕೆಂಡ್ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಪರೀಕ್ಷೆಯನ್ನು. ಈ ಸೆಕೆಂಡ್ ಪಿ ಯು ಸಿ ಈ ರಾಜ್ಯಾದ್ಯಂತ COVID-19 ಪ್ರಕರಣಗಳು ಏನಾಗ್ತಿದ್ದಾವೆ ನಿರಂತರವಾಗಿ ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು 24/5/2021 ನಿಗದಿಪಡಿಸಿದರು ಆಲ್ರೆಡಿ ಬೋರ್ಡ್ ಪರೀಕ್ಷೆಯನ್ನು ಯಾರು ಶಿಕ್ಷಣ ಸಚಿವರು. ಹಾಗಾಗಿ ಇವಾಗ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇರೋದರಿಂದ ಇಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆಗಳನ್ನು ಏನು ಮಾಡಲಾಗಿದೆ ಮುಂದೂಡಿಸಲಾಗಿದೆ. ಯಾವಾಗ ನಿಗದಿಪಡಿಸ್ತಾರಂದರೆ ಈ ಕೊರೋನಾ ಕೇಸ್ಗಳು ಕಮ್ಮಿಯಾದಲ್ಲಿ 15 ದಿನಗಳ ಮುಂಚೆ ನಿಮಗೆ ತಿಳಿಸ್ತಾರೆ ಪರೀಕ್ಷೆ ಯಾವಾಗ ಪರೀಕ್ಷೆಯ ಒಂದು ಡೇಟನ್ನು ನಿಗದಿಪಡಿಸ್ತಾರೆ. ಹಾಗೆ ಇಲ್ಲಿ ಇದು ದ್ವಿತೀಯ ಪಿ ಯು ಸಿಯ ಒಂದು ಪರೀಕ್ಷೆಯ ಬಗ್ಗೆ ಮಾಹಿತಿ ಕೊಟ್ಟೆ. ಹಾಗೆ ಇಲ್ಲಿ ಪ್ರಥಮ ಪಿ ಯು ಸಿಯ ಬಗ್ಗೆ ಏನಪ್ಪ ಅಂದರೆ 2020-21 ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಪಿ ಯು ಸಿಗೆ ದಾಖಲಾದ ಎಲ್ಲ ವಿದ್ಯಾರ್ಥಿಗಳನ್ನು ದ್ವಿತೀಯ ಪಿ ಯು ಸಿಗೆ ತೇರ್ಗಡೆ ಎಂದು ಪರಿಗಣಿಸಲಾಗಿದೆ. ಓಕೆ, ಇದು ಮೇನ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟು 1-9 ಕೂಡ ಪರೀಕ್ಷೆಗಳು ರದ್ದಾಗಿದ್ದಾವೆ. ಹಾಗೆ ಅವರಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. June 15 ಪ್ರೈಮರಿ ಮಕ್ಕಳಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. June 15 ಹೈಸ್ಕೂಲ್ ಮಕ್ಕಳಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿವರೆಗೂ ರಜೆಯನ್ನು ಘೋಷಿಸಲಾಗಿದ್ದಾರೆ. ಯಾರು ನಮ್ಮ ಶಿಕ್ಷಣ ಸಚಿವರಾದಂಥ ಇವರು ಸಚಿವರು ಇಲ್ಲಿ ಘೋಷಣೆ ಮಾಡಲಾಗಿದ್ದಾರೆ. ಇಂತಹ ಒಂದು ಮಾಹಿತಿಗಳು ನಿಮಗೆ ಬೇಕಂದರೆ ನನ್ನ ಒಂದು ಟೀಚ್ ಆರ್ ಕೆ ಕನ್ನಡ ಎಂಬ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.